ಆನ್ಲೈನ್ ವಾರ್ತೆಗೆ ಸ್ವಾಗತ. ಮನೆಯಲ್ಲಿರುವ ಗೃಹಿಣಿಯರೇ ಹುಷಾರ್, ಇಂಥವರು ಇರುತ್ತಾರೆ. ಬೆಳಗಾವಿ ಕೊರೋನಾ ಹೆಮ್ಮಾರಿಯ ಆರ್ಭಟ ಲಾಕ್ಡೌನ್ ಘೋಷಣೆಯಾದ ಸಂದರ್ಭದಲ್ಲಿ ಸಾಕಷ್ಟು ಜನ ಉದ್ಯೋಗ ಕಳೆದುಕೊಂಡು ನಿರುದ್ಯೋಗಿಗಳಾಗಿದ್ದಾರೆ. ಇದನ್ನೇ ಬಂಡವಾಳವನ್ನಾಗಿಸಿಕೊಂಡ ಖತರ್ನಾಕ್ ವ್ಯಕ್ತಿ ಮನೆಯಲ್ಲಿರುವ ಮಹಿಳೆಯರನ್ನು ಗುರಿಯನ್ನಾಗಿಸಿಕೊಂಡು ವರ್ಕ್ ಫ್ರಾಮ್ ಹೋಮ್ ಕೆಲಸ ಮಾಡಿಸಿಕೊಡುವುದಾಗಿ ಬೆಳಗಾವಿ ನಗರದಲ್ಲಿ ಬರೋಬ್ಬರಿ 100,000+ ಅಧಿಕ ಹಣವನ್ನು ಲೂಟಿ ಮಾಡಿದ್ದಾನೆ. ವ್ಯಕ್ತಿ ನನಗೆ ಇನ್ಫೋಸಿಸ್ ಸುಧಾಮೂರ್ತಿ, ಧರ್ಮಸ್ಥಳ ಸಂಘದ ಡಾಕ್ಟರ್ ವೀರೇಂದ್ರ ಹೆಗಡೆ ಸೇರಿದಂತೆ ದೊಡ್ಡ ದೊಡ್ಡ ಕಂಪನಿಗಳ ಪರಿಚಯ ಇದೆ ಎಂದು ಮನೆಯಲ್ಲಿರುವ ಗೃಹಿಣಿಯ ಹಾಗೂ ಮುಗ್ಧ ಮಹಿಳೆಯರನ್ನು ಗುರಿಯನ್ನಾಗಿಸಿಕೊಂಡಿದ್ದ ಶಿವಮೊಗ್ಗ ಮೂಲದ 54 ವರ್ಷದ ದಿವಾಕರ್ ಆಳ್ವ ಎಂಬ ಕಿಲಾಡಿಯನ್ನು ನಗರದ ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಅಧ್ಯಕ್ಷರಾದ ಮಹಾಂತೇಶ್ ಎಸ್ ಹುಲಿಕಟ್ಟಿ, ರಿಪೋರ್ಟಿಂಗ್ ಆಫೀಸರ್ ರಾಜೇಶ್ ದೀವಟಗಿ ಮತ್ತು ಸಚಿನ್ ಘೋರ್ಪಡೆ ನಗರದ ಪೊಲೀಸ್ ಠಾಣೆಗೆ ಒಪ್ಪಿಸಿ FIR ದಾಖಲಿಸಿದ್ದಾರೆ. ಬೆಳಗಾವಿಯ ಭಾಗ್ಯನಗರದಲ್ಲಿ ಮನೆಯ ಬಾಡಿಗೆ ಪಡೆದು ಮನೆಯ ಮಾಲೀಕರಿಗೆ ನನ್ನದು ದೊಡ್ಡ ಕಂಪನಿ ಇದೆ ಎಂದು ನಂಬಿಸಿ ಇದ್ದ ದಿವಾಕರ್ ಮಹಿಳೆಯರಿಗೆ ಉದ್ಯೋಗ ಕೊಡಿಸುವ ಭರವಸೆ ನೀಡಿ ವಿವಿಧ ಹುದ್ದೆಗಳಿಗೆ ಇಂತಿಷ್ಟು ಹಣ ಪಡೆದು ಮೋಸ ಮಾಡಿದ್ದಾನೆ. ಅಲ್ಲದೆ 10 ಜನ ಮಹಿಳೆಯರ ಮೊಬೈಲ್ ನಂಬರ್ ಪಡೆದು ತನಿಷಾ ಎಂಬ ಉದ್ಯೋಗದ ಜಾಹೀರಾತು ತೋರಿಸಿ ವಾಟ್ಸಪ್ ಗ್ರೂಪ್ ರಚಿಸಿ ಮಹಿಳೆಯರ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕಿದ್ದರೆ ಸಾಕು, ನಿಮಗೆ ತಿಂಗಳಿಗೆ 20,000 ಸಂಬಳ ಎಂದು ನಂಬಿಸಿದವನು ನೊಂದ ಮಹಿಳೆಯರು ಸುಧಾ ಬಡಿಗೇರ್, ಸಂತೋಷ್ ಸತ್ಪುತೆ, ರಾಧಿಕಾ ದೇಸಾಯಿ, ವನಿತಾ ಹಣ್ಣಿಕೇರಿ, ರಶ್ಮಿ ಕರಂದಿಕರ್, ಕೃಪಾ ಭಂಡಾರಿ, SS ಕೋಲ್ಕಾರ್, ಸಂಜಯ್ ಪಾತ್ರೋಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಕ್ಕಳ ಟಾರ್ಗೆಟ್ ಮತ್ತು ದಿವಾಕರ್ ಅಳ್ವ ಅಂತೇಳಿ, ಮತ್ತು ಮೊದಲೇ ಲಾಕ್ಡೌನ್ದಿಂದ ಎಲ್ಲ ಹೆಣ್ಮಕ್ಳಿಗೆ ಕೆಲಸ ಇಲ್ಲ, ಏನಿಲ್ಲ, ವರ್ಕ್ ಫ್ರಮ್ ಹೋಮಾರಿ ಸಿಕ್ಕರೆ ಅಟ್ಲೀಸ್ಟ್ ಮನೆಯಾಗಾರ ಕೆಲಸ ಮಾಡಿ ಸಾಧ್ಯದಷ್ಟು ದುಡ್ಡು ಹೊಟ್ಟೆ ತುಂಬಿಕೊಂಡು ಮಕ್ಕಳು ಫೀ ಕಟ್ಟುನು ಏನೋ ಅಂದ್ಕೊಂಡು ಏನೋ ನಂಬಿ ಮಾಡಿದಾರೆ. ಇವರು ಮೋಸ ಹೋಗಿದ್ದಾರೆ ಎಲ್ಲರೂ. ಇವತ್ತು ಇವ್ರಿಗೆ ನಾವು ಸಪೋರ್ಟ್ ಮಾಡಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ಮತ್ತು ಇಲ್ಲಿ ನಮ್ಮ ಕಮಿಷನರ್ ಆಫೀಸ್ಗೆ ಗಡಾ ಸರ್ ಹತ್ರ ಹೋದ್ವು. ಬೆಳಿಗ್ಗೆ ಮನವಿ ಕೊಟ್ಟು ಸ್ವಲ್ಪ ಹಿಂಗೆ ಸರ್ ಆಯ್ತು. ಸರ್ ಇನ್ಸ್ಟೆಂಟ್ ಎಲ್ಲ ನಮ್ಗೆ ಭಾಳಷ್ಟು ಹೆಲ್ಪ್ ಮಾಡಿದರು. ಹೋದ ಕೂಡಲೇ ಇಮಿಡಿಯೇಟ್ ಟ್ರೆಸ್ ಔಟ್ ಮಾಡಿ ಅವ್ನ ಮಾರ್ಕೆಟ್ ಪೊಲಿಟಿಷಿಯಿಂದ ಪೊಲೀಸರನ್ನು ಕಳಿಸಿ ಅಲ್ಲಿಂದ ತೆಳಕೊಡಿ ಪೊಲಿಟಿಷಿಯನ್ ಕಳಿಸಿರು. ಈಗ ಎಲ್ಲ ಭಾಳ ಅಂದ್ರೆ ಭಾಳ ತೊಂದರೆ ಮಾಡ್ಯಾನ ಸರ್. ಮತ್ತು ಅವನದು ಏನಪ್ಪ ನೀನು ಉದ್ಯೋಗ ಅಂತ ಕೇಳಿದ್ರೆ, ನಂದು ಜೀವನನ ಇದೆ, ಮಂದಿನ ಮೋಸ ಮಾಡೋದನ್ನ ನನ್ನ ಜೀವನ ಅಂತಾನೆ. 2010 ಸೇಮ್ ಕೇಸ್ ಸರ್ ನಮ್ಮದು ಆನ್ಲೈನ್ದಾಗ ಸಿಕ್ಕಿದ್ದು. 2010 76 ಲಕ್ಷ ರೂಪಾಯಿ ಫ್ರಾಡ್ ಮಾಡ್ತಾನೆ. 76 ಲಕ್ಷ ರೂಪಾಯಿ ಫ್ರಾಡ್ ಮಾಡ್ತಾನೋ ಅದ್ರಾಗ ಬೆಂಗಳೂರು ಮತ್ತು ಬೆಳಗಾವ್ ಅದು ಸೇಮ್ ಸ್ಕೀಮ್ ಐತ್ರಿ. ನಾವು ಸರ್ಚ್ ಮಾಡಿ ನೋಡಿದ್ದಂದ್ರೆ ಸರ್ ಈ ಥರ ಎಲ್ಲರೂ ಮೋಸ ಮಾಡ್ತಾಂತಾರೆ. ಇಲ್ಲಿ ಮನವಿ ಕೊಡೋಕೆ ಬಂದವು ಸರ್, ಇಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದು ನಾವು ಎಲ್ಲರೂ ಹೆಣ್ಮಕ್ಳು ಹೇಳ್ಕೊಡಿ ಪೊಲೀಸ್ ಸ್ಟೇಷನ್. ನನ್ನ ಹೆಸರು ಸಚಿನ್ ಘೋರ್ಪಡೆ ಅಂತೇಳಿ, ನಾನು ಪ್ರೆಸ್ ರಿಪೋರ್ಟರ್ ಅದನ್ನು ಸರ್, ರಾಮಚಂದ್ರ ಹನುಮಂತರಾವ್ ಘೋರ್ಪಡೆ ಐತಿ, ಯುವರಾಜ್ ಟೈಮ್ಸ್ ಪ್ರೆಸ್ ಸರ್ ನಮ್ದು.